ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಹೆಬ್ಬಾಲೆ ಸಮೀಪದ ಹಳೆ ಕೋಟೆ ಗ್ರಾಮದಲ್ಲಿ ಪಡಿತರಕ್ಕೆ ಹಣ ವಸೂಲಿ, ಗ್ರಾಮಸ್ಥರ ಪ್ರತಿಭಟನೆ. ಕೂಡಿಗೆ ಸಮೀಪದ ಹೆಬ್ಬಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳೆ ಕೋಟೆ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಹಳೆ ಕೋಟೆ ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಎರಡು ವರ್ಷ ಆಗಿದೆ ರೇಷನ್ ಕಾರ್ಡ್ ಆಗಿ, ಎರಡು ವರ್ಷದಿಂದ ಇದೇ ಸಮಸ್ಯೆ. ನಾನು ಕಂಪ್ಲೇಂಟ್ ಮಾಡಿದ್ದೆ, ಕನ್ಸಿಡರ್ ಮಾಡ್ತಿರ್ಲಿಲ್ಲ. ನಿರ್ಣಯ ನಿಮ್ಮಲ್ಲಿ ಗುಜ್ಜಿಗೆ ಹೇಳ್ತಾರೆ. ಇಡೀ ಊರವ್ರ ಹೇಳುವಾಗ ಸುಮ್ನೆ ಹೇಳಕ್ ಎರಡು ವರ್ಷದಿಂದ ಕಂಪ್ಲೇಂಟ್ ಇದೆ ಮೇಡಮ್. ಎರಡು ವರ್ಷ ಅಲ್ಲ, ನಮ್ಮ ಮಹಿಳಾ ಮಂಡಳಿಗಳ ಪ್ರಕಾರ ಸಮಸ್ಯೆ ಇದೆ. ಬಟ್ ಜನಗಳು ಯಾರು ಹೇಳ್ಕೊಂಡಿಲ್ಲ. ವಸೂಲಾತಿ ಮಾಡಕ್ಕೆ ಯಾವುದೇ ಅಧಿಕಾರ ನಿಮಗೆ ಇಲ್ಲ. ವಸೂಲಾತಿ ಮಾಡಿ ಫಾದರ್ ಬಂದು ಗವರ್ಮೆಂಟ್ ಆಫೀಸಲ್ ಇದ್ರು, ಕಾರ್ಡ್ ಇರಲಿಲ್ಲ ನಮ್ಗೆ. ನಮಗೆ ಬಂದು ಎರಡು ವರ್ಷ ಆಗಿದೆ ಕಾರ್ಡು. ಎರಡು ವರ್ಷದಿಂದ ಪ್ರತಿ ತಿಂಗಳು 20 ರೂಪಾಯಿ ವಸೂಲಿ ಮಾಡ್ತಿದ್ದೆ. ನಾನು 3 ಸಲ ಕೇಳಿದ್ದೀನಿ ಮೇಡಮ್. ನಮ್ಮ ರಾಕೇಶ್ ಪಿಡಿ ಹೇಳಿದ್ರೆ ಹಬ್ಬಲಲ್ಲಿ, ಆಗ ಸಹ ನಾನು ಕೇಳಿದ್ದೀನಿ. ರಾಕೇಶ್ ಪಿಡಿ ಒಂದು ಮಾತು ಹೇಳಿದ್ರೆ, ಅವ್ರನ್ನ ಕೇಳ್ಬಿಟ್ಟು ನಾನು ಫೋನ್ ಮಾಡುವಂತ. ಇವ್ರ ಹತ್ರ ಬಂದು ಕೇಳಿದ್ರೆ ಕಂಪ್ಲೀಟ್ ಅವ್ರನ್ನ ನಾನು ಕರ್ಕೊಂಡ್ಬಂದಿನಿ ಸ್ವಂತ ನನ್ನ ದುಡ್ಡಲ್ಲಿ, ಅವರಿಗೆ ಚಾರ್ಜಸ್ ಕೊಡ್ಬೇಕು ಅಂದ್ರು. ಮಂತ್ಲಿ 3 ಡೇಸ್ ಅಷ್ಟೇ ಅಕ್ಕಿ ಕೊಡೋದು ನನಗೆ. ಮಾರ್ನಿಂಗ್ 6 o'clock ಕಾಲ್ ಮಾಡಿದ್ದಾರೆ ಇವ್ರ ಹಸ್ಬೆಂಡ್, ಇವತ್ ಬಿಟ್ರೆ ನಾನು ಅಕ್ಕಿ ಕೊಡಲ್ಲ ಅಂತ. ನಾನೊಬ್ಬ ರೈತ ಇದ್ದೀನಿ, ನಾನು ಪ್ರತಿ ನಾನು ಇವ್ರು ಕರೆದಾಗ ಬಂದ ಅಕ್ಕಿ ತೊಗೊಳಕಾಗುತ್ತಾ? ಅವರು ಲೋಕಲ್ ಅವ್ರು ಹೇಳ್ತಾರೆ, ವಾರ ತಿಂಗಳಲ್ಲಿ ಎಷ್ಟು ದಿನ ಅಕ್ಕಿ ಕೊಡ್ತಾರೆ? ಆ ಕಡೆ ಹೋಗಿ ಕೂಲಿ ಹೋಗಿರ್ತೀವಿ, ಹಂಗೆ ಅಕ್ಕಿ ತೊಗೊಳಕೈತದೆ? ದೂರದಲ್ಲಿ ಇದ್ಬಿಟ್ಟು ಬಂದು ಅಕ್ಕಿ ತೊಗೊಳಕೈತ. ಆಗ 3 ದಿನದಲ್ಲಿ ಆಗ ಒಂದು ಸಮಯ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಕೊಟ್ಟಿರ್ತಾರ ನಮ್ಗೆ? ಬರ್ತಿದ್ದಾರೆ ನೋಡಿ, ಇಲ್ಲಿ ಎಷ್ಟೋ ದಿವಸ ಅಕ್ಕಿ ಇಲ್ಲ ನಮ್ಗೆ, ಅಕ್ಕಿನೇ ಇಲ್ವಲ್ಲ ನಮ್ಗೆ. ಅದ್ರ ಮನೆ ಕೂಲಿ ಹೋಗಿರ್ತೀವಲ್ಲ ನಾವು, ಆಗ ಬಂದ ಸಮಯದಲ್ಲಿ ಅಕ್ಕಿ ತೊಗೊಳಕೈತದೇನ್ ಮಾಡೋದು ಹೇಳಿ? ಆಗ ಅಕ್ಕಿನೇ ಇಲ್ಲ ತಿಂಗಳಿ ನಮ್ಗೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಕ್ಕಿ ಕೊಡಲ್ಲ, ಕೊಡೋದಿಲ್ಲ. ಬೇರೆಯವರಾಗಿದ್ದಲ್ಲಿ ಅಕ್ಕಿ ಇಶ್ಯೂ ಮಾಡೋದಿಲ್ಲ. ಇವಾಗ ಬೇಕಾದ ಸಮಸ್ಯೆ ಅಂದ್ರೆ ಒಂದು 2 ದಿವಸ ಬೇಕಾದ್ರೆ ನಾವೇ ಬಂದು ನಿಂತ್ಬಿಟ್ಟು ಅಕ್ಕಿ ಇಶ್ಯೂ ಮಾಡಿ. ಈ ತಿಂಗಳ ಕೊನೆಗೆ, ಯಾಕಂದ್ರೆ ಇವತ್ತು ಅಕ್ಕಿ ಬ್ಯಾಲೆನ್ಸ್ ಇದೆ. ನಾನು ಇನ್ಯಾರನ್ನೋ ಕರೆಸಿದ್ರೆ ಅಕ್ಕಿ ಟ್ಯಾಲಿ ಮಾಡೋಕ್ಕಾಗಲ್ಲ, ಮತ್ತೆ ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಾನು ಕೆಲಸ ಮಾಡಿ, ನೀವು ಹ್ಯಾಂಡ್ ಓವರ್ ತಗೋಬಿಡಿ, ಕ್ಲೋಸ್ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ತಗೊಳ್ಳಿ. ನಾವು ಹ್ಯಾಂಡ್ ಓವರ್ ತಗೊಂಡ್ರೆ ನಾವು ಅಕ್ಕಿ ಇಶ್ಯೂ ಮಾಡಿಸ್ಬೇಕಲ್ಲ. ಅಕ್ಕಿ ಇಶ್ಯೂ ಮಾಡಪ್ಪಂತಂದ್ರೆ ಇಲ್ಲ, ಅವ್ರೊಂದು 2 ದಿನ ಪರವಾಗಿಲ್ಲ ಅವ್ರು ಕಡಿತಾರೆ ಅಂತ ಹೇಳಿದ್ರೆ ಅಲ್ಲಲ್ಲ, ಈ ಮಂತ್ ಎಂಡ್ ಒಳಗಡೆ ನಾವು ಅಕ್ಕಿ ಇಶ್ಯೂ ಮಾಡಿಲ್ಲ ಅಂದ್ರೆ ಅಲಾಟ್ಮೆಂಟ್ ಲ್ಯಾಪ್ಸ್ ಅಷ್ಟಕ್ಕೆ. ಈ ಮಂತ್ ಮಾತ್ರ, ಈ ಮಂತ್ ಗೆ ನಾವೀಗ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಲಾಗಿನ್ ತೆಗಿಯಕ್ಕಾಗಲ್ಲ ನಮ್ಗೆ, ಯಾಕಂದ್ರೆ ಎಲ್ಲ ಲಾಗಿನ್ ಅಲ್ಲಿ ಆಗೋದ್ರಿಂದ ಅವ್ರ ಲಾಗಿನ್ ಅಲ್ಲಿ ಅಕ್ಕಿ ಇಶ್ಯೂ ಮಾಡ್ಬೇಕು. ಅವ್ರು ನಮ್ಗೆ ಅಕ್ಕಿ ಬ್ಯಾಲೆನ್ಸ್ ಟ್ಯಾಲಿ ಮಾಡ್ಬೇಕು, ತಗೋಬೇಕಂದ್ರೆ ನಮ್ಗೆ ಇಲ್ಲಿ ಟ್ಯಾಲಿ ಆಗ್ಬೇಕು ಇನ್ನು 103 ಜನಕ್ಕೆ. ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಮಾಡಕ್ ಹೋದ್ರೆ 103 ಜನದ ಅಕ್ಕಿ ನಮ್ಗೆ ಲ್ಯಾಪ್ಸ್ ಆಗುತ್ತೆ.
ನಮ್ಗೆ ಈಗ ಸಿ ಬಿ ಉಳ್ಕೊಳ್ಳುತ್ತೆ, ತಿಂಗಳಿಗೆ ಕ್ಯಾರಿ ಮಾಡ್ಬಿಡ್ತಾರೆ. ಆ ಮೂರ್ ಜನ 103 ಜನ ದಕ್ಕಿ ನಮ್ಗೆ ಇಶ್ಯೂ ಮಾಡಕ್ ಕಷ್ಟ ಆಗುತ್ತೆ. ಈ ತಿಂಗಳ ಕೊನೆ ತನಕ ಅವ್ರ ಲಾಗಿನ್ ಮೇಲೆ ನಾನು ಅಕ್ಕಿ ಇಶ್ಯೂ ಮಾಡಿಸ್ತೀನಿ. ಹಣ ಅಂತೂ ಕಲೆಕ್ಟ್ ಆಗಲ್ಲ. ಬಟ್ ಇವತ್ತು ಕಲೆಕ್ಟ್ ಆಗಿರೋದ ಅಮೌಂಟ್ ಎಲ್ಲ ರೀಫಂಡ್ ಮಾಡಕ್ ಹೇಳ್ತಿದ್ದಾರೆ. ಕಮಲಮ್ಮ ಅವರೇ, ಮೇಡಮ್ ಒಂದ್ ನಿಮಿಷ, ಅವ್ರು ಹೇಳ್ತಿದಾರೆ ಆಕ್ಚುಲಿ ಎಷ್ಟು 6 ವರ್ಷನ 6 ವರ್ಷ ಅಲ್ಲ, ಓಪನ್ ಆದಾಗಿಂದ 16 ವರ್ಷದಿಂದ ಈಗ ಗೋಡನ್ಗೆ ರೆಂಟ್ ಮತ್ತೆ ಸ್ಟಾಫ್ ಕೆಲ ಸ್ಯಾಲ್ರಿ ಕೊಡೋದು ಯಾರು ಮೇಡಮ್? ಅದು ಅವರ ರಿಸ್ಕ್, ಅದು ಅವ್ರ ಪ್ರೈವೇಟ್ ಆಗಿ ತಗೊಂಡಿರ್ತಾರೆ. ಪ್ರೈವೇಟ್ ಲೈಸೆನ್ಸ್ ಅವ್ರಿಗೆ ಕಮಿಷನ್ಸ್ ಬರುತ್ತೆ. ಕಮಿಷನ್ ಅದು ಸರ್ಕಾರದಿಂದ ಅವ್ರಿಗೆ ಏನ್ ಫಿಕ್ಸ್ ಮಾಡಿರ್ತಾರೆ ಅದು ಬರುತ್ತೆ. ಅಂದ್ರೆ ರೇಷನ್ ಕಾರ್ಡ್ಸ್ ಮೇಲೆ, ಅದು ನಾ ಡಿ ಡಿ ಆಫೀಸ್ ಅಲ್ಲಿ ವಿಚಾರಿಸಿ ಹೇಳ್ಬೇಕು. ನಾನು ನಿಮಗೆ ತಪ್ಪು, ನಾನು ರವಿಕುಮಾರ್ ಅಂತೇಳಿ ಕುಶಾಲನಗರ ಕಾವೇರಿ ತಾಲೂಕು ಜಾತ್ಯತೀತ ಜನತೆಗಳ ಅಧ್ಯಕ್ಷನಾಗಿದ್ದೀನಿ. ಇವತ್ತು ನಾನು ಕುಶಲಾರಕ್ಕೆ ಹೋಗಿ ಹೆಬ್ಬಲೆ ಮಾರ್ಗವಾಗಿ ಊರಿಗೆ ಹೋಗುವ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದ ಮಧುರ್ ಅವರು ಈ ಥರ ಹೆಬ್ಬಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರೂರು ಕ್ಷೇತ್ರದ ನಮ್ಮ ಅಳಗೋಟೆ ಗ್ರಾಮದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಇದೆ. ಅಲ್ಲಿ ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ದಾರ ಹತ್ರ ಅಕ್ಕಿ ಕೊಡುವಂಥ ಸಂದರ್ಭದಲ್ಲಿ 20 ರೂಪಾಯಿಯನ್ನು ಒತ್ತಾಯಪೂರ್ವಕವಾಗಿ ವಸೂಲು ಮಾಡ್ತಿದ್ದಾರೆ ಅಂತಿರುವಂತ ಒಂದು ದೂರು ನನಗೆ ಹೇಳಿದಾಗ ಬನ್ನಿ ಹೋಗೋಣ ಕೇಳೋಣ ಅಂತೇಳಿ. ಇದು ಕೆಜಿ ಲೆಕ್ಕದಲ್ಲಿ ಕೇಳ್ತವ್ರ ಅಥವಾ ಒಟ್ಟಿಗೆ ಒಂದು ಒಂದು ರೇಷನ್ ಕಾರ್ಡಿಗೆ 20 ರೂಪಾಯಿ ಅಂತೆ? ಸುಮಾರು 6 ವರ್ಷಗಳಿಂದ ಹೆಚ್ಚು ಕಮ್ಮಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿದಿನ ಏನು ರಜಾ ದಿನಗಳನ್ನ ಹೊರತುಪಡಿಸಿ ಪ್ರತಿದಿನ ಓಪನ್ ಇರಬೇಕು. ಯಾಕಂದ್ರೆ ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನಗಳು ರೈತಾಪಿ ವರ್ಗದವರು ಮತ್ತೆ ಕೂಲಿ ಕಾರ್ಮಿಕರು ಇರುವಂತ ಈ ಜಾಗದಲ್ಲಿ ಈಗ ಎಲ್ಲೊಂದ್ ಕಡೆ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಸಡನ್ ಫೋನ್ ಮಾಡಿ ಬನ್ನಿ ಇವಾಗಲೇ ನೀವು ತಗೊಂಡೋಗಿ, ಇಲ್ಲಾಂದ್ರೆ ನಾಳೆ ದಿನಕ್ಕೆ ನಿಮಗೆ ಅಕ್ಕಿ ಕೊಡಲ್ಲ ಅಂತ ಈ ರೀತಿ ಧಮಕಿ ಹಾಕಿ ಅವ್ರನ್ನ ಬರಮಾಡಿಸ್ಕೊಂಡು ಆ ದಿನ ಅವ್ರಿಗೆ ಕೂಲಿ ಕೆಲಸ ಇಲ್ಲದ ರೀತಿ ಮಾಡಿ ಈ ರೀತಿ ಜನಗಳಿಗೆ ಬಹಳ ಒಂದು ತೊಂದರೆ ನೀಡುವಂತ ವ್ಯವಸ್ಥೆ ನಡೀತಿದೆ. ಹಾಗಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಅಂಗಡಿಯನ್ನ ನ್ಯಾಯಬೆಲೆ ಅಂಗಡಿಯನ್ನ ಬೇರೆ ಯಾರಿಗಾದರೂ ಉತ್ತಮ ರೀತಿಯಲ್ಲಿ ಈ ಒಂದು ಅಕ್ಕಿಯನ್ನ ಏನು ವಿತರಣೆ ಮಾಡ್ತಾರೆ ಅಂತವರಿಗೆ ಈ ಅಂಗಡಿಯನ್ನ ಕೊಡಬೇಕು ಅಂತ ನಾವು ಗ್ರಾಮಸ್ಥರ ಜೊತೆ ಸೇರಿಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.